ಅಹಂಕಾರ ಹೋದಾಗ ಅಹಂ ಉಳಿತದೆ, ಆ ಅಹಂ ಭಗವಂತನಿಗೆ ಸೇರಿದ ನನಗಲ್ಲ. ಓಕೆ, ಸದ್ಯ ಸೊ ಅದ್ವೈತ ಅಂದರೆ ಏನಪ್ಪ ನಾನು ಭಗವಂತ ಆಗ್ಬಿಡ್ತೇನೆ ಅಂತ ಭ್ರಮೆ ಇಟ್ಕೊಳ್ಬೇಡಿ. ಅದ್ವೈತದಲ್ಲಿದ್ದವರಿಗೆ ಅದು ಭಯಂಕರ, ನಾನು ಭಗವಂತ ಹೇಗಾಗುತ್ತಂತ, ನೀನು ಭಗವಂತ ಅಲ್ಲಪ್ಪ, ನೀನು ಅನ್ನೋದು ಭ್ರಮೆ, ಭಗವಂತ ಮಾತ್ರ ಸತ್ಯ. ಓಕೆ ಸರಿನಾ. ಈಗ ಅದ್ವೈತ ಅಂದರೆ ಎರಡಿಲ್ಲ ಅಂತ. ಏನು ಎರಡಿಲ್ಲ? ನಾನು ಮತ್ತು ಭಗವಂತ ಅಂತಿಲ್ಲ, ಭಗವಂತ ಮಾತ್ರ ಸತ್ಯ, ನಾನು ಅನ್ನೋದು ಒಂದು ಕತೆ, ದೊಡ್ಡ ಕತೆ ಅದು. ನೋಡಿ, ಒಬ್ಬೊಬ್ಬರು ಲೈಫ್ ಸ್ಟೋರಿ ಒಂದು ಕತೆ ರೇಪ. ನಾನು ಕೇಳಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕತೆ ಹೇಳಿಬಿಟ್ರಲ್ಲ ನಾನು, ಅದು ಇದು ಅದು ಕತೆ ಅದಷ್ಟೇ, ಅದ್ರಲ್ಲಿ ಏನು ರಿಯಾಲಿಟಿ ಇಲ್ಲ. ಅದು ಕತೆ, ನಾನು ಅನ್ನೋ ಕತೆ ನಿಮ್ಮ ಬಯೋಡಲ್ಲಿ ಸಿಗುತ್ತೆ ಆಯಿತಾ. ಇಲ್ಲ, ನಿಮ್ಮ ಫ್ರೆಂಡ್ ಬಂದ್ರಿ, ನೋಡಪ್ಪ ನನಗೆ ಏನು ಕತೆ ಆಯ್ತು ಗೊತ್ತಾ, ಅಯ್ಯೋ ನನ್ನ ಕತೆ ಗೋಳು. ಆ ಸಿನಿಮಾ ನೋಡಿದ್ರೆ ಯಾವುದು ದುಃಖ, ಕರ್ಚಿಪ್ ಸಿನಿಮಾ ನೋಡಿದ್ರೆ ಅವಾಗ ಮುಗಿಯಲ್ಲ ಅಷ್ಟೊಂದು ಗೋಳು ನನ್ನ ಲೈಫಲ್ಲಿ. ಅದು ಗೋಳಿನ ಕತೆ, ಕೆಲವರು ಗೋಳಿನ ಕತೆ, ಕೆಲವರು ನಾನು ಏನೇನು ಮಾಡಿದ್ದೀನಿ ಗೊತ್ತಾ. ಓಕೆ ನೋಡಿ, ನಾನು ಏನು ತಪ್ಪು ಪರಿಶನ್ ಇದ್ದೇನೆ, ಏನು ಮಾಡಿದ್ದೇನೆ. ಹಾಂ, ಇದು ಕತೆ. ನೀವು ಅಂತ ಏನು ಹೇಳ್ತಿರಲ್ಲ ಅದೊಂದು ದೊಡ್ಡ ಕತೆ. ಓಕೆ, ಅದ್ರ ಏನು ರಿಯಾಲಿಟಿನೂ ಇಲ್ಲ, ಭಗವಂತ ಮಾತ್ರ ಸತ್ಯ ಅಂತ ತಿಳ್ಕೊಡ್ತೀವಿ ಈ ಕ್ಲಾಸ್. ಓಕೆ, ಆ ಭಗವಂತ ಹೆಸರು ನಾನು, ಹೆಸರು ಒಂದು ನಾನು. ನೀವು ನಾನು ಅಂದರೆ ನೀವು ನಿಮ್ಮನ್ನು ತಿಳ್ಕೊಂಡ್ಬಿಟ್ಟಿದ್ರ, ಆ ಭಗವಂತನ ಹೆಸರು ನಾನು, ಅದು ಅಹಂ. ಅಹಂ ಅಂದರೆ ಶಕ್ತಿ, ಅದು ಭಗವಂತನ ಶಕ್ತಿ ಆಗಂತ ನಾನು ಹೇಳ್ಕೊಡ್ತೇನೆ. ಓಕೆ ಆಯ್ತಾ, ಕ್ಲಿಯರ್? ಓಕೆ, ಇನ್ನೊಂದು, ನೀವು ಮಾತಾಡುವಾಗ ನಾವು ಅನ್ನೋ ಶಬ್ದವನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡ್ಬೇಕು ಆಯಿತಾ. ಪಾಪ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಅವ್ರನ್ನೆಲ್ಲ ಎಳ್ಕೊಂಡ್ಬರ್ಬೇಡಿ ಇದರಲ್ಲ, ಮಾಯಲ್ಲಿ ನೀವು ಸಿಕ್ಕಾಪಟ್ಟು ಸಕ ಸಿಕ್ಕಾಪಟ್ಟು ಸಾಕಾಗಿದೆ. ಅದು ಸಿಕ್ಕಾಕೊಂಡು ಯಾರಾದರೂ ನೀವು ಎಕ್ಸಾಮ್ಪಲ್ ಮಾಡಿ, ಆ ನಾನು ಅನ್ನೋದು ಗಟ್ಟಿಯಾಗಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಮೂರ್ಖತನ ಇದೆ ಅಂತ ಗೊತ್ತಾಗುತ್ತೆ. ಕ್ಲಿಯರ್? ಯಾರು ಗೊತ್ತಾಯ್ತು? ಓಕೆ, ಈಗ ಧ್ಯಾನ ಮಾಡೋಣ, ಸಿಕ್ಕಿದ. ಟೈಮ್ ಎಷ್ಟಾಯ್ತು? ಮುಕ್ಕಾಲ. ಸೊ 11:45 ಧ್ಯಾನ ಮಾಡಿಸ್ತೇನೆ. ಹಾಂ, 15 minutes. ಓಕೆ, ಸೊ 2 ಧ್ಯಾನ, ಆಮೇಲೆ ಊಟ. ಒಂದು ಕಾಲು ಊಟ ಎಲ್ರಿಗೂ. ಓಕೆ, ಯಾರಿಗೂ ಅರ್ಜೆಂಟ್ ಇಲ್ಲ ತಾನೆ? ಈಗ ಧ್ಯಾನದಲ್ಲಿ ನಾವು ಮಾಡೋದೇನು, ಒಂದು ಕಾನ್ಸಂಟ್ರೇಷನ್, ಓಕೆ, ಅವೇರ್ನೆಸ್ ಅಥವಾ ರಿಲ್ಯಾಕ್ಸೇಷನ್, ಇದೇ ಮೂರೇ ಧ್ಯಾನ. ಅದಕ್ಕೆ ಬೇರೆ ಮೆಥಡ್ ಅಷ್ಟೇ, ಕಾನ್ಸಂಟ್ರೇಷನ್, ಅವೇರ್ನೆಸ್ ಅಂಡ್ ಸಾಕ್ಷಿ, ಓಕೆ, ಆ್ಯಂಡ್ ರಿಲ್ಯಾಕ್ಸೇಷನ್. ದ ಕಾನ್ಸಂಟ್ರೇಷನ್ ಉದ್ದೇಶ ಏನಂದರೆ, ನೀವು ಯಾವುದೇ ಒಂದು ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಏನಾಗುತ್ತೆ, ಮನಸ್ಸು ಮನಸ್ಸು ಮಾಡುತ್ತೆ ಕೆಲಸ. ಮನಸ್ಸು ಅಂದರೆ ಈಗೋ, ಆ ಕಡೆ ನೋಡು, ಹಾಂ ಇದೆಲ್ಲ ಯಾಕೆ ಮಾಡ್ತೀಯ, ಲಾಸ್ಟ್ ಇಯರ್ ಏನಾಯಿತು, ಹೀಗೆ ಕ್ಲಾಸಿಗೆ ಹೋಗಿದ್ದೆ, ಹಾಂ ಇಂಥ ಕ್ಲಾಸ್ ಎಷ್ಟೋ ನೋಡಿದ್ದೆ, ಏನಾಯಿತು ಹಸಿರು ಕಾಮೆಂಟ್ರಿ ನೋಡ್ತಾರ, ನಿಮ್ಮ ಕಾಮೆಂಟ್ರಿ ಏನಲ್ಲ, ಊಟ ಟೈಮ್ ಆಯಿತು ಈಗಿಂತ ಧ್ಯಾನ ಮಾಡ್ತದ ಕಾಮೆಂಟ್ರಿ, ಗೊತ್ತಾಯ್ತಾ? ಸೊ ಆ ಕಾಮೆಂಟ್ರಿ ನಿಮ್ಮ ಮನಸ್ಸಿಗೆ ಎಷ್ಟು ಕಾಮೆಂಟ್ರಿ ಆಡ್ತದೆ ಅಂತ ಗೊತ್ತಾಗಿ ಕಾನ್ಸಂಟ್ರೇಷನ್ ಅಷ್ಟೇ. ಹಾಂ ರೈಟ್, ಜನ ಎಷ್ಟು ಮಾತಾಡ್ತಾರೆ ನಿಮ್ಮದು ಪೇಷಂಟ್ಸ್ಗಳು ಬಂದಾಗ, ಹಾಂ ಅಲ್ವಾ ಪಾಪ ಅವ್ರು ಅವ್ರು ಆ್ಯಕ್ಚುಲಿ ಯು ಆರ್ ಪೇಡ್ ಫಾರ್ ಲಿಸ್ನಿಂಗ್. ಒಂದು ಥಾಟಿಗೆ ಇನ್ನೊಂದು ಥಾಟಿಗೆ ಕನೆಕ್ಷನ್ ಇರಲ್ಲ. ಓಕೆ ರೈಟ್, ಹುಚ್ಚಾಗ್ಬಿಟ್ಟೆ, ಹುಚ್ಚು ಮನಸ್ಸು ಅಂತ ಹೇಳೋದು ಅದಕ್ಕೆ. ಹಾಂ ಮರ್ಕಟ, ನೀವು ಒಂದು ಥಾಟಿಗೆ ಇನ್ನೊಂದು ಥಾಟಿಗೆ ಕನೆಕ್ಷನ್ ಇರಲ್ಲ. ರೈಟ್, ಅದು ಬರ್ತಾ ಇರಲಿ, ಪುನಃ ಪುನಃ ಮನಸ್ಸನ್ನು ಮೂಗಿನ ತುದಿಗೆ ಇಟ್ಕೊಳ್ಳಿ. ಏನಾಗುತ್ತೆ ಹೇಳ್ಕೊಳ್ಳಿ. ಸೊ ನೀವು ಉಸಿರಾಡುವಾಗ ಮೂಗು ಇಲ್ಲಿ ಟಚ್ ಆಗುತ್ತೆ ಬಿಸಿ ಗಾಳಿ, ಇಲ್ಲೊಂದು ಪಾಯಿಂಟಿಗೆ ಒಂದು ಕಡೆ, ಒಳಗಡೆ ಅಲ್ಲ ಫುಲ್ಲು, ಉಸಿರನ್ನು ಗಮನಿಸ್ಕೋಬಿಡಿ, ಆ ಪಾಯಿಂಟ್ ಗಮನಿಸಿ, ಟಚ್ ಆಗೋ ಪಾಯಿಂಟ್, ಹೊರಗೆ ಬರೋವಾಗ ಇನ್ನೊಂದು ಪಾಯಿಂಟ್ ಟಚ್ ಆಗುತ್ತೆ. ರೈಟ್, ಅದೇ ಪಾಯಿಂಟು ಅದು ಸ್ವಲ್ಪ ಬೇರೆ ಪಾಯಿಂಟು, ಆ ಪಾಯಿಂಟ್ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸೂಕ್ಷ್ಮ ಆಗುತ್ತೆ ನಿಮ್ಮ ಮನಸ್ಸು, ಅದೇ ಪಾಯಿಂಟ್ ಮತ್ತು ಸ್ವಲ್ಪ ಸಿಗಲ್ಲ ಅಷ್ಟು ಸುಲಭವಾಗಿ. ಪ್ರಯತ್ನ ಮಾಡಿ,
ಅಷ್ಟೊತ್ತಿಗೆ ಮನಸ್ಸು ಆಟಾಡಲು ಶುರು ಮಾಡ್ತದೆ, ಪುನಃ ತನ್ನಿ. ಏನು ಉದ್ದೇಶ ಈ ಪ್ರೊಸೆಸ್ಸಲ್ಲಿ? ನಿಮ್ಮ ಮನಸ್ಸಿನ ಆಟ ನಿಮ್ಗೆ ಗೊತ್ತಾಗಿ ಸಾಗುತ್ತೆ. ಗೊತ್ತಾಗೋದು ಯಾರಿಗೆ? ನನಗಂತ ಯಾರಿಗೆ? ಮನಸ್ಸಿಗೆ ಮನಸ್ಸು ಗೊತ್ತಾಗೋದು ಹೇಗೆ? ಮನಸ್ಸಿಗೆ ಮನಸ್ಸು ಗೊತ್ತಾಗಲ್ಲ. ಓಕೆ, ಮನಸ್ಸಿಗಿಂತ ಮೇಲಿರೋ ಒಂದು ಶಕ್ತಿ ಇದೆ, ಅದು ಸಾಕ್ಷಿ, ಅವೇರ್ನೆಸ್. ಅದಕ್ಕೆ ಬರ್ಲಿಕ್ಕೆ ಸ್ವಾಗತ. ಸೊ ಆವಾಗ ನೀವು ನಿಧಾನವಾಗಿ ಆತ್ಮದ ಕಡೆ ಮುಂದುವರಿಸ್ತೀರ. ಓಕೆ, ಸೊ ಬರಲಿ. ಅಯ್ಯೋ ಎಷ್ಟು ಯೋಚನೆ ಇದೆ ಅಂತ ಏನು ಮಾಡಬೇಡಿ, ಬರ್ತಾ ಇರ್ತದೆ, ಬರಲಿ. ಪುನಃ ಪುನಃ ಫೋಕಸ್ ಮಾಡಿ. ಆ ಫೋಕಸ್ ಮಾಡೋ ಡ್ಯೂರೇಷನ್ ಜಾಸ್ತಿ ಆಗಬೇಕು ನಿಧಾನವಾಗಿ. ಗೊತ್ತಾಯ್ತಾ? ಇಟ್ಸ್ ಕಾಲ್ಡ್ ಅಟೆನ್ಷನ್ ಸ್ಪ್ಯಾನ್. ನಮ್ಮ ಅಟೆನ್ಷನ್ ಸ್ಪ್ಯಾನ್ ಎಷ್ಟಿದೆಯಾ ಗೊತ್ತಾ ಈಗಿನ ಮಾಡರ್ನ್ ಡೇಯಲ್ಲಿ? 6 ಮಿನಿಟ್ಸ್. ಅದು ಯಾವುದನ್ನು ಮೂಗಿಂತದೆಯಲ್ಲ, ಟಿ ವಿ ನೋಡುವಾಗ, ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡುವಾಗ. ಅದಕ್ಕೆ ಎವ್ರಿ 6 ಮಿನಿಟ್ಸ್ ದೇ ಚೇಂಜ್ ಆ್ಯಡ್ ಆ್ಯಡ್ ಪುಟ ಆ್ಯಡ್. ಅದು ಮುಂಚಿನ ಕಾಲದಲ್ಲಿ 20 ನಿಮಿಷ ಇತ್ತು. ಓಕೆ, ಇಟ್ ಹ್ಯಾಸ್ ಕಮ್ ಡೌನ್ ಟು 6. ನಮ್ಮ ಮಕ್ಕಳಿಗೆ ಇಟ್ ವಿಲ್ ಬಿ ಲೆಸ್ ದೆನ್ 3 ಮಿನಿಟ್ಸ್ ಬಿಕಾಸ್ ಆಫ್ ಮೊಬೈಲ್ ಫೋನ್ ಎಲ್ಲ ಟಕ್ 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 ಹೋಗ್ತಾ ಇರ್ತದೆ. ಸೊ ನಿಮ್ಮ ಅಟೆನ್ಷನ್ ಸ್ಪ್ಯಾನನ್ನು ನೀವು ಜಾಸ್ತಿ ಮಾಡಬೇಕು. ಓಕೆ, ಇದು ಎಕ್ಸೈಸ್ ಏನಂದ್ರೆ ನಿಮ್ಮ ಅಟೆನ್ಷನ್ ಸ್ಪ್ಯಾನನ್ನು ಜಾಸ್ತಿ ಮಾಡಬೇಕು. ಯಾಕಂದ್ರೆ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡಿದ್ರೆ ನಿಧಾನ ಆತ್ಮ ಕಡೆ ಉಳಿದಾಗುತ್ತೆ. ಒಂದು ಕಡೆ ಈ ಅಟೆನ್ಷನ್ ಸ್ಪ್ಯಾನ್ ಜಾಸ್ತಿ ಮಾಡೋ ಪ್ರೊಸೆಸ್ಸಲ್ಲಿ ನಿಮ್ಮ ಸಾಕ್ಷಿಗೆ ಗೊತ್ತಾಗುತ್ತೆ ನಿಮ್ಮ ತಲೆ ಎಷ್ಟು ಕಸ ತುಂಬಿಕೊಂಡಿದೆ ಅಂತ ಗೊತ್ತಾಗಲಿ. ನೀವು ಬೇಜಾರು ಮಾಡ್ಕೊಬಿಡಿ. ಅಯ್ಯೋ ಎಷ್ಟೊಂದು ಯೋಚನೆ ಬರ್ತಾ ಇದೆ, ಬೇಜಾರು ಮಾಡ್ಕೊಬಿಡಿ, ಭಾಳ ಸಂತೋಷ ಬಿಡಿ, ಅದು ಹೊರಗೆ ಹೋಗ್ತಾ ಇದೆ. ಇಟ್ಸ್ ವಾಮಿಟಿಂಗ್. ಓಕೆ, ರೈಟ್? ನೀವು ಸೈಕಾಲಜಿಸ್ಟ್ ಹೋಗಿ ವಾಮಿಟ್ ಮಾಡಿದ್ರೆ ದುಡ್ಡು ಕೊಡ್ತೀರಾ, ಇದು ಫ್ರೀಯಾಗಿ ವಾಮಿಟ್ ಮಾಡಿ. ಬೇಜಾರು ಮಾಡ್ಕೊಳ್ಬೇಕಾ? ಜನ ಕಳ್ಕೊಳಕ್ಕೆ ಬಂದಿದ್ದೀನಿ ಅಲ್ಲ, ಜನ ಯಾಕೆ ಹೋಗ್ತಾರೆ ಗೊತ್ತಾ? ಫ್ರೆಂಡ್ಸು 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 ಯಾಕೆ ಗೊತ್ತಾ? ನೀ ಎಷ್ಟೊತ್ತು ಮಾತಾಡಿದ್ರೆ ಒಬ್ಬ ಪೇಷಂಟ್ ಆಗಿ ಕೇಳ್ತಾರೆ. ಕಡೆ ಯಾಕೆ ಗೊತ್ತಾ? ಅವಳಿಗೆ ಟರ್ನ್ ಸಿಗುತ್ತೆ, ಅವ್ರಸು ಮಾತಾಡ್ಸು ಮಾತಾಡ್ತಾರೆ. ಮಾತಾಡಿದ ಯಾರು? ಮನಸ್ಸು. ಓಕೆ, ಆ ಮನಸ್ಸಿಗೆ ಮಾತಾಡಲಿ, ಬಿಡಲಿ, ಪುನಃ ನೀವು ಫೋಕಸ್ ಮಾಡಿ, ಬರಲಿ, ಫೋಕಸ್ ಮಾಡಿ. ಅದೇನಾಗುತ್ತೆ, ಮನಸ್ಸು ಖಾಲಿ ಎನಿಸೋದು. ರೈಟ್? ನೀವು ಏನು ಮಾಡಿದ್ರೆ ಖಾಲಿ ಆಗಲ್ಲ. ನೀವು ಸೈಕಾಲಜಿಸ್ಟ್ ಹತ್ರ ಹೋಗಿ, ಸೈಕೋಥೆರಪಿಸ್ಟ್ ಹತ್ರ ಹೋಗಿ, ಮೆಡಿಸಿನ್ ತಗೊಳ್ಳಿ, ಏನು ಮಾಡೋಕ್ಕೆ ಆಗಲ್ಲ. ಇದು ಈ ಪ್ರೊಸೆಸ್ ಖಾಲಿ ಎನಿಸೋದು. ಕ್ಲಿಯರ್? ಏನು ಮೇಡಮ್, ಕ್ಲಿಯರ್? ಸೊ ಅಬ್ಸರ್ವ್ ದ ಪಾಯಿಂಟ್. ಓಕೆ, 15 ಮಿನಿಟ್ಸ್. ನೋ ಫೋರ್ಸಿಂಗ್, ನ್ಯಾಚುರಲ್, ನ್ಯಾಚುರಲ್ ಆಗಿರ್ಬೇಕು.